ಚಿಕ್ಕದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೀದಿ ಪಾಲಾಗಿ ಅನಾಥೆಯಾಗಿ ನಿಂತಿದ್ದಾಗ ಈ ಮನೆ ಅಣ್ಣಂದಿರು ನನ್ನನ್ನು ಕರ್ಕೊಬಂದು ತುಂಬ ಚೆನ್ನಾಗಿ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಸಾಕಿ ಬೆಳೆಸಿದ್ದಾರೆ ಅಂತ ನನ್ನ ಅಣ್ಣಂದಿರಿಗೆ ಯಾವುದೇ ಕಷ್ಟ ಬರದೆ ಅವ್ರು ಯಾವಾಗಲೂ ನಗ್ನಗ್ತ ಚೆನ್ನಾಗಿರೋರು ನೋಡ್ಕೊಳ್ಳಪ್ಪ ಇಷ್ಟೇ ದೇವರೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ನನ್ನ ಸಾಕಿ ಬೆಳೆಸಿದ ನನ್ನ ಅಣ್ಣಂದಿರ್ಗೆ ಯಾವುದೇ ಕಷ್ಟನು ಬರ್ದೇ ಇರ್ಲಪ್ಪ ದೇವ್ರೆ ಅಂತ ಬೇಡ್ಕೋತಾ ಇದ್ದೆ ಅಣ್ಣ ದೇವ್ರ ಪ್ರಸಾದ ಕೊಡಮ್ಮ ಸೀತಾ ಇಂದು ನೀ ಕೊಟ್ಟ ಪ್ರಸಾದ ಪುಣ್ಯ ಬಹು ದೊಡ್ಡದಮ್ಮ ನಿತ್ಯ ಚಾಜಿ ತಪ್ಪದೆ ಪೂಜಿಸಿದವರು ನಿನಗೆ ಆ ದೇವರು ಸರಿದರಿನ ತೋರೆ ತೋರ್ತನಮ್ಮ ಅಣ್ಣ ಬೀದಿ ಪಾಲಾಗಿ ಅನಾಥೆ ಆಗಿ ನಿಂತಿದ್ ನನ್ನನ್ನ ಜೀವ ಜೀವನ ಕೊಟ್ಟವ್ರು ನೀವಣ್ಣ ನನ್ನ ಪಾಲಿನ ನಿಜವಾದ ದೇವ ಆ ದೇವರು ನನಗೆ ಒಳ್ಳೇದು ಮಾಡ್ಲಿ ಮೇಲೇಳಮ್ಮ ಹೌದಣ್ಣ ಸೀತಾ ಹೇಳ್ತಾ ಇರೋ ಮಾತು ಸತ್ಯ ನಿತ್ಯ ಕಂಡ ಕಂಡ ಕಲ್ಲು ದೇವರನ್ನು ಪೂಜಿಸೋದಕ್ಕಿಂತ ನಿಮ್ಮಂತ ದೇವ ಮಾನವ ಮಾರ್ಗದಲ್ಲಿ ನಡೆದರೆ ನಮ್ಮ ಬಾಳು ಸಾರ್ಥಕವಾಗುತ್ತಣ್ಣ ಅಶೋಕಣ್ಣ ನೀನು ಯಾವಾಗ್ಲೂ ತುಂಬಾ ಮಾತಾಡ್ತೀಯ ಜಾಸ್ತಿ ಹೋಗ್ಲಿಕ್ಕೆ ಸಾಕು ಈ ಮನೆಯ ಮಾಲೀಕ ರತ್ನವೇ ನೀನು ಆದ್ದರಿಂದ ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ ಬಿಟ್ರೆ ಹೀಗೇ ಹೊಗಳುತ್ತಿರ್ತೀಯ ತಗೋ ದೇವ್ರ ಪ್ರಸಾದ ಕೊಡಮ್ಮ ಅಣ್ಣ ಸೀತಾ ಹೆಣ್ಣು ಮಕ್ಕಳೇ ಇಲ್ಲದೆ ಈ ಮನೆಗೆ ನೀ ನಮಗೆ ದೇವರು ಕೊಟ್ಟ ತಂಗಿಯಮ್ಮ ನೀ ನಮ್ಮ ಸಾಕು ತಂಗಿಗೆ ಯಾವುದೇ ಸಂಕಟ ಬರಬಾರದೆಂಬುದೇ ನಮ್ಮ ಆಸೆನಮ್ಮ ಸೀತಾ ನೀ ಬೆಳೆದ ಈ ಮನೆಗೂ ನೀ ಸೇರುವ ಮನೆಗೂ ಕೀರ್ತಿಯಾಗಿ ಆ ಮನೆ ಬೆಳಗುವ ಭಾಗ್ಯ ಜ್ಯೋತಿ ನೀನ್ ಆಗ್ಬೇಕಮ್ಮ ನೀನ್ ಆಗ್ಬೇಕು ನಿಮ್ಮಿಬ್ರು ಆಸೆ ಅಂತೆ ಆಗ್ಲಿ ಅದ್ ಸರಿ ಇವತ್ತು ಏನ್ ವಿಶೇಷ ಅಂತ ಕೇಳಲ್ವಾ ನಿನ್ ತಂಗಿ ಇಷ್ಟೊಂದು ಮುದ್ದಾಗಿ ರೆಡಿ ಆಗಿ ಪೂಜೆ ಮಾಡಿ ಎಲ್ಲ ಪ್ರಸಾದ ಕೊಡ್ತಿದ್ದಾಳೆ ಅಂದ್ರೆ ಏನಾದ್ರೂ ವಿಶೇಷ ಇರುತ್ತೆ ಅಂತ ಅನ್ಸಲ್ವಾ ನಿಮ್ಗೆ ಏನ್ ಒಳ್ಳೆ ಇಬ್ರು ಮಂಗಗಳ ತರ ಹಿಂಗೆ 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 ನೋಡ್ತಿದ್ದೀರಾ ಏನ್ ವಿಶೇಷ ಅಂತಾನೆ ಗೊತ್ತಿಲ್ವಾ ಊರಿನ ಜವಾಬ್ದಾರಿಯನ್ನು ತಲೆಗಾಕೊಂಡು ಇವತ್ತು ಏನ್ ವಿಶೇಷ ಅಂಬುದೇ ಮರ್ತೋಗಿದೆ ಅದೇನು ಅಂತ ನೀನೆ ಹೇಳ್ಬಾರ್ದೇನಮ್ಮ ಆಹಾ ಚಿನ್ನ ಬಂಗಾರ ಅಂತ ನೈಸ್ ಮಾಡಿ ಎಲ್ಲನೂ ನನ್ನ ಬಾಯಲ್ಲೇ ಬಾಯಿ ಬಿಟ್ಬಿಡ್ತೀರಾ ಅಲ್ವಾ ಅಣ್ಣ ಇವತ್ತು ಅಣ್ಣ ತಂಗಿರ್ಗೆ ತುಂಬಾ ಮುಖ್ಯವಾದ ದಿನ ಹೌದೇನಮ್ಮ ಇವಾಗ ಹೇಳಿ ನೋಡೋಣ ರಕ್ಷಾಬಂಧನ ದಿನ ಅಮ್ಮ ಇವತ್ತು ಅಣ್ಣ ಒಂದೇ ನಿಮಿಷ ಬಂದೆ